ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಕಾಂತ್ ಶಿವಪುರಿ ಅವರು, ಹೋರಾಟವನ್ನು ವೈಯಕ್ತಿಕ ಉದ್ದೇಶ ಸಾಧನೆಗಾಗಿ ಮಾಡದೆ ಇನ್ನೂ ಅಭಿವೃದ್ಧಿ ಹೊಂದಿದ್ದ ದಲಿತರ ಮತ್ತು ಸಮಾಜಗಳ ಉದ್ಧಾರಕ್ಕಾಗಿ ಮಾಡಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶದ ದಲಿತರ, ಶೋಷಿತರ, ಬಡವರ ಉದ್ಧಾರಕ್ಕಾಗಿ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎನ್ನುವ ಮೂರು ತತ್ವಗಳನ್ನು ತಿಳಿಸಿದರು. ಆದರೆ ಇಂದು ಹೋರಾಟ ಮತ್ತು ಸಂಘಟನೆ ಹೆಸರಿನಲ್ಲಿ ವೈಯಕ್ತಿಕ ಗುರಿ ಸಾಧನೆ ಮಾಡಿಕೊಳ್ಳಲಾಗುತ್ತಿದೆ. ನೊಂದವರ ಧ್ವನಿಯಾಗುತ್ತಿಲ್ಲ. ನಿಜವಾದ ದಲಿತರನ್ನು ಬಡವರೊಂದಿಗೆ ಈಗಾಗಲೇ ಕಡೆಗಣಿಸಲಾಗುತ್ತಿದೆ ಎಂದರು. ಶಿಕ್ಷಣ ವಂಚಿತರಾಗಿ ಸರ್ಕಾರದ ಸೌಲಭ್ಯ ಕೊಡಿಸುವ ಮೂಲಕ ಉನ್ನತ ಶಿಕ್ಷಣ ಪ್ರೇರೇಪಿಸಬೇಕು. ಅದೇ ರೀತಿ ಹೋರಾಟಗಳು ಸಮಾಜಕ್ಕೆ ನ್ಯಾಯ ಒದಗಿಸುವಂತಿರಬೇಕು. ಆದರೆ ಇಂದು ಹೋರಾಟ ಮತ್ತು ಸಂಘಟನೆಗಳ ನೈಜವಾದ ಉದ್ದೇಶಗಳು ಹಾದಿ ತಪ್ಪುತ್ತಿದ್ದವು. ಅಂಬೇಡ್ಕರ್ ಅವರಿಗೆ ಮಾಡುವ ದ್ರೋಹವಾಗಿದೆ ಎಂದ ಅವರು, ಮೊದಲು ದಲಿತರು ಜಾತಿ, ಅಸಹಾಯ, ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಂಡು ಒಂದಾದಾಗ ಮಾತ್ರ ಇನ್ನೊಬ್ಬರು ಮಾಡುವ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಶಂಕರ್ ಗುರಿಕರ್ ಉಪನ್ಯಾಸ ನೀಡಿದರು. ನಿವೃತ್ತ ಶಿಕ್ಷಕ ಹುಸೇನಪ್ಪ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಪುಸ್ತಕಗಳನ್ನು ಗಣ್ಯರಿಗೆ ವಿಸ್ತರಿಸಿದರು. ಇದಕ್ಕೂ ಮುಂಚೆ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಉದಯ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಿಹಾಳ್, ಪುರಸಭೆ ಮುಖ್ಯಾಧಿಕಾರಿ ವಿಜಯಲಕ್ಷ್ಮಿ, ಸಿಪಿಐ ವಿನೋದ್ ಮುಕ್ತಾದಾರ್, ಎಪಿಎಂಸಿ ಕಾರ್ಯದರ್ಶಿ ಎರೇಗೌಡ, ಲೋಕೋಪಯೋಗಿ ಇಲಾಖೆ ಎಇಇ ಜಿತೇಂದ್ರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಸುಭದ್ರಮ್ಮ ಉಪಸ್ಥಿತರಿದ್ದರು. ಭಾರತ ದೇಶದಲ್ಲಿರುವಂತಹ ಏನು ಹಿಂದುಳಿದವರು ಅಂತ ನಾವೇನು ಇವತ್ತಿಗೂ ಕೂಡ ಕರಿತೀವಿ, ಎಲ್ಲರೂ ಕೂಡ ಉದ್ಧಾರ ಆಗುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕಾಗಿತ್ತು ಅಂತಂದ್ರೆ, ಈಗಾಗಲೇ ಸರ್ ಅವರು ಹೆಸರು ಗೊತ್ತಿಲ್ಲ ನನಗೆ, ಸರ್ ಹುಸೇನಪ್ಪ ಸರ್ ಅವರು ನಮ್ಗೆ ಅಂಬೇಡ್ಕರ್ ಅವರು ಬರೆದಿರುವಂತಹ ಭಾಷಣ ಮತ್ತು ಬರಹಗಳ ಕುರಿತಾಗಿರುವಂತಹ ಸಮಗ್ರ ಸಂಪುಟಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಸಮಗ್ರ ಸಂಪುಟಗಳನ್ನ 23 ಸಂಪುಟಗಳು ಇದಾವ ಅಂತಂದು ನಮ್ಗೆ ಈಗ ಗೊತ್ತಾಯ್ತು. 23 ಸಂಪುಟಗಳು ಯಾರ್ಯಾರೆಲ್ಲ ಅಂಬೇಡ್ಕರ್ ಅವರ ಒಂದು ಅಭಿಮಾನಿಗಳಿದ್ರಿ, ದಯವಿಟ್ಟು ಒಂದು ಸರಿ ಅದನ್ನೆಲ್ಲ ತೆಗೆದುಕೊಂಡು ಓದಿ. ಬರೀ ಒಂದು ಸಂಪುಟ ಓದೋದಲ್ಲ, ಒಟ್ಟು 23 ಸಂಪುಟಗಳನ್ನ ಕೂಡ ತಾವು ಇಲ್ಲಿ ಓದ್ಬೇಕು. ಇದು ಕೇವಲ ಅವ್ರು ಬರೆದಿರುವಂತ ಪುಸ್ತಕಗಳಲ್ಲ, ಅವ್ರು ಬರೆದಿರುವಂತ ಕೆಲವೊಂದು ಭಾಷಣಗಳು ಮತ್ತು ಬರಹಗಳ ಆಧಾರದ ಮೇಲೆ ಭಾರತ ದೇಶದಲ್ಲಿರುವಂತಹ ಎಲ್ಲ ವಿಷಯಗಳು ವೈಜ್ಞಾನಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಒಡಿಶಾದ ಜನರು ಹೊಸ ವರ್ಷವನ್ನ ವಿಶಿಷ್ಟವಾಗಿ ಮಹಾಸಂಕ್ರಾಂತಿ ದಿನದಂದು ಆಚರಿಸುತ್ತಾರೆ. ಭಾನುವಾರ ಒಡಿಶಾದ ಜನರು ಮಹಾವಿಶ್ವ ಸಂಕ್ರಾಂತಿ ಮತ್ತು ಒಡಿಯಾ ಹೊಸ ವರ್ಷವನ್ನು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ರಾಜ್ಯದಾದ್ಯಂತ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಅರ್ಪಿಸಿ ಆಚರಿಸುತ್ತಾರೆ. ಈ ಹಬ್ಬವು ಹೊಸ ಪಂಚಾಂಗವನ್ನು ಪರಿಚಯಿಸುತ್ತದೆ. ಇದು ಹಿಂದೂ ಧಾರ್ಮಿಕ ಉತ್ಸವಗಳ ಸಮಯ ಮತ್ತು ವರ್ಷದ ಭವಿಷ್ಯವಾಣಿಗಳ ಪಹರೆಯಾಗಿದೆ. ಪವಿತ್ರ ನೀರಿನಿಂದ ತುಂಬಿದ ಮಣ್ಣಿನ ಮಡಿಕೆಯ ಭಕ್ತರು ನಂತರ ಸುಡುವ ಮರದ ಇದ್ದಿಲಿನ ಮೇಲೆ ನಡೆಯಲು ಬಳಸಲಾಗುತ್ತದೆ. ଆଜି ଓଡ଼ିଆ ଗାଁ ନବବର୍ଷ ହେ ହେଉଛି ପବିତ୍ର ଝାମୁଯାତ୍ରା ହୋଇଥାଏ ଆଜ୍ ଓ ଯାତ୍ରା ବହୁତ ପୁରାଣକ ଯାତ୍ରା ହେ ଆମ ଏ ମେଣ୍ଡାଶାଳକା ଏ ପରମ୍ପରା ଓ ଯେତେ ଯାତ୍ରା ହୋଇଥାଏ ମେଣ୍ଡାଶାଳ ପରମ୍ପରା ଯାତ୍ରାଟା ଆମ ନିଆରା ଯାତ୍ରା ହେ
ಜಾತ್ರಾ ಜೋ ಭಕ್ತಮಾನೆ ಜೋ ಜಾಮು ಜಾತ್ರಾ ಚಾಲ್ತಾ ನಿಯಮೆ ಚಾಲ್ತಾ ಓ ಮಾನಸಿಕತಾ ಮಾನಸಿಕತಾ ಹೋಗಿ ಮಾನಸಿಕ ಕೋಯಿಲಾ ಕೋಯಿಲಾಗೆ ಅಗ್ನಿ ಚಾಲ್ತಾ ಅಗ್ನಿ ಜಾಲಗೆ ಸ್ನಾನ ಕೆಲೇ ಭಕ್ತಮಾನೆ ಆಯಗೆ ಠಾಕುರ ದರ್ಶನ ಕರ್ನೆ ಕೆಲೇ ಓ ಘೋಷೆಗೆ ಅಂದರ ಚಾಲ ಜಾಯೆಗೆ ಮೆಸೆಂಜರ್ ಅಂತಿಮವಾಗಿ ಫೇಸ್ಬುಕ್ಗೆ ಮರಳಿದೆ. ಮೆಸೆಂಜರ್ ತೊಂದರೆಗೊಳಗಾಗಿರುವ ಫೇಸ್ಬುಕ್ ಮಕ್ಕಳಲ್ಲಿ ಒಬ್ಬರು ಮತ್ತು ಅದು ಮನೆಗೆ ಮರಳಿ ಬರಬಹುದು. ಮಕ್ಕಳು ಫೇಸ್ಬುಕ್ ಅಪ್ಲಿಕೇಶನ್ನಲ್ಲಿ ಮೆಸೆಂಜರ್ ಹಿಂದಿರುಗುವಿಕೆಯನ್ನು ಪರೀಕ್ಷಿಸಲು ಕಂಪನಿ ಪತ್ತೆಯಾಗಿದೆ. ಭದ್ರತಾ ಸಂಶೋಧಕ ಜೇಮ್ಸ್ ಮಂಚುನ್ ವಾಂಗ್ ಮುಂಬರುವ ಏಕೀಕರಣದ ಸ್ಕ್ರೀನ್ಶಾಟ್ಗಳನ್ನು ಕಾರ್ಯದಲ್ಲಿ ಪೋಸ್ಟ್ ಮಾಡಿದರು. ಚಾಟ್ಸ್ ಎಂಬ ಹೊಸ ವಿಭಾಗವು ಮೂಲಭೂತ ಚಾಟ್ ಕ್ರಿಯಾತ್ಮಕವನ್ನು ಮಾತ್ರ ಒಳಗೊಂಡಿರುತ್ತದೆ. ಪ್ರಕ್ರಿಯೆಗಳನ್ನು ನೀಡಲು, ಕರೆ ಮಾಡಲು, ಫೋಟೋಗಳನ್ನು ಕಳುಹಿಸಲು ಮತ್ತು ಇನ್ನಷ್ಟು ನೀವು ಇನ್ನೂ ಅಪ್ಲಿಕೇಶನ್ ತೆಗೆಯಲು ಅಗತ್ಯವಿದೆ. ಬಳಕೆದಾರರಿಗೆ ಮೀಸಲಾದ ಮೆಸೆಂಜರ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸದೆಯೇ ನೇರವಾಗಿ ಸಂದೇಶಗಳಿಗೆ ಕರೆದೊಯ್ಯುವಂತಹ ಮುಖ್ಯ ಅಪ್ಲಿಕೇಶನ್ ಅನ್ನು ಅಸ್ತಿತ್ವದಲ್ಲಿರುವ ಮೆಸೆಂಜರ್ ಐಕಾನ್ ಅನ್ನು ಟ್ಯಾಪ್ ಮಾಡಲು ಸಾಧ್ಯವಾಗುತ್ತದೆ. 2014 ಮುಖ್ಯ ಅಪ್ಲಿಕೇಶನ್ನಿಂದ ಅಂತರ್ನಿರ್ಮಿತ ಚಾಟ್ ಸೇವೆಯನ್ನು ಫೇಸ್ಬುಕ್ ತೆಗೆದುಹಾಕಿದೆ. ಮೀಸಲಾದ ಅಪ್ಲಿಕೇಶನ್ ಸ್ಥಾಪಿಸಲು ಬಲವಾದ ಬಳಕೆದಾರರು. ಅದೇಗೋ ಮೆಸೆಂಜರ್ ವಾಟ್ಸಪ್ ಸೇರಿದಂತೆ ಅದರ ಎಲ್ಲ ಅಪ್ಲಿಕೇಶನ್ಗಳಾದ್ಯಂತ ತನ್ನ ಸಂದೇಶ ಸೇವೆಗಳನ್ನು ಸಂಯೋಜಿಸುವ ಉದ್ದೇಶದಿಂದ ಕಂಪನಿಯು ಮುಖ್ಯ ಅಪ್ಲಿಕೇಶನ್ನಲ್ಲಿ ಮತ್ತೆ ಫೇಸ್ಬುಕ್ ಮೆಸೆಂಜರ್ ಅನ್ನು ಒಳಹುಕ್ಕು ಹೊಂದಲು ಬುದ್ಧಿವಂತ ಮತ್ತು ಹೆಚ್ಚು ಅನುಕೂಲಕರವಾಗಿದೆ. ರೆಬಿಸ್ ಒಡ್ಡುವಿಕೆಯನ್ನು ಅನುಮಾನಿಸಿದರೆ ಸಾರ್ವಜನಿಕ ಸಹಾಯ ವೈದ್ಯಕೀಯ ನೆರವು ಪಡೆಯಬೇಕು ಎಂದು ಅಧ್ಯಯನದ ವರದಿಯಿಂದ ತಿಳಿದು ಬಂದಿದೆ. ಹೊಸ ಸಂಶೋಧನೆ ರೆಬಿಸ್ ಅಪಾಯದ ಅಪಾಯಗಳ ಬಗ್ಗೆ ಅರಿವು ಮೂಡಿಸುವ ಮಹತ್ವವನ್ನು ಎತ್ತಿ ಹಿಡಿದಿದೆ ಮತ್ತು ಸಮಯಕ್ಕೆ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಸಲಹೆ ನೀಡಿದೆ. ಅಧ್ಯಯನದ ಪ್ರಕಾರ ಜನರು ಸಾಗರೋತ್ತರ ಸಂಭಾವ್ಯವಾಗಿ ಕ್ರೂರ ಪ್ರಾಣಿಗಳಿಗೆ ಒಡ್ಡಿದ ನಂತರ ವೈದ್ಯಕೀಯ ಸಲಹೆಯನ್ನು ಪಡೆಯಲು 10 ಮೊದಲೇ ಕಾಯುತ್ತಿದ್ದಾರೆ. 2019 ಸಭೆಯಲ್ಲಿ ಈ ಅಧ್ಯಯನವನ್ನು ಚರ್ಚಿಸಲಾಗಿದೆ ಮತ್ತು ಏಪ್ರಿಲ್ನಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿರುವ ಯುರೋಪಿಯನ್ ಕಾಂಗ್ರೆಸ್ ಆಫ್ ಕ್ಲಿನಿಕ್ ಮೈಕ್ರೋಬಯಾಲಜಿ ಅಂಡ್ ಇನ್ಫೆಕ್ಷಿಯಸ್ ಡಿಸೀಸ್ನಲ್ಲಿ ಈ ವರ್ಷ ಪ್ರಸ್ತುತಪಡಿಸಲಾಗಿದೆ. ಇದು ಯುಕೆನಲ್ಲಿ ಬ್ಯಾಟ್ ಎಕ್ಸ್ಪೋರ್ಸ್ಗಳ ನಂತರ ಚಿಕಿತ್ಸೆಯನ್ನು ಪಡೆಯುವಲ್ಲಿನ ಸರಾಸರಿ ವಿಳಂಬನೆ ಎಂದು ಹೇಳುತ್ತದೆ. ಬೈಸಾಖಿ ಮೇಲೆ ಸಿಡಿಮದ್ದುಗಳ ಅದ್ಭುತ ಪ್ರದರ್ಶನದೊಂದಿಗೆ ಗೋಲ್ಡನ್ ಟೆಂಪಲ್ ಮೇಲೆ ಬೆಳಕನ್ನು ಚೆಲ್ಲಲಾಯಿತು. ಭಾನುವಾರ ಬೈಸಾಖಿ ಉತ್ಸವವನ್ನು ಆಚರಿಸುತ್ತಿದ್ದಂತೆ ಅಮೃತಸರದಲ್ಲಿನ ಗೋಲ್ಡನ್ ಟೆಂಪಲ್ ಭವ್ಯವಾಗಿ ಬೆಳಗಿಸಿದೆ. ಸುಂದರವಾದ ಮತ್ತು ಮೋಡಿ ಮಾಡುವ ನೋಟವನ್ನು ನೀಡುವ ಮೂಲಕ ಆಕಾಶದಲ್ಲಿ ಪಟಾಕಿಗಳು ಕಂಡುಬಂದವು. ವಿಶೇಷ ಸಂದರ್ಭದಂದು ಪ್ರಾರ್ಥನೆಗಳನ್ನು ಸಲ್ಲಿಸಲು ಭಕ್ತಾದಿಗಳು ಕೂಡ ಈ ದೇವಾಲಯಕ್ಕೆ ಭೇಟಿ ಮಾಡಿದರು.
ಅಂಬೇಡ್ಕರ್ ಜಯಂತಿ ದಿನದಂದು ನವದೆಹಲಿಯಲ್ಲಿ ಬಿಆರ್ ಅಂಬೇಡ್ಕರ್ ಅವರಿಗೆ ಮೋದಿ ಗೌರವ ಸಲ್ಲಿಸಿದ್ದಾರೆ. ಜನ್ಮ ದಿನೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದರು. ಇಂದು ಬಾಬಾ ಸಾಹೇಬ್ ಎಂದು ಕರೆಯಲಾಗುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮ ದಿನಾಚರಣೆ. ಭಾರತದ ಸಂವಿಧಾನದ ತಂದೆ ಏಪ್ರಿಲ್ 14, 1891 ಜನಿಸಿದರು. ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡುತ್ತಿರುವ ತನ್ನ ಜೀವನವನ್ನು ಸಮರ್ಪಿಸಿದ ದಲಿತ ಐಕಾನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಗೌರವಿಸಿದ್ದಾರೆ. ಕ್ಯಾನ್ಸರ್ನಿಂದ ಬದುಕುಳಿದವರು ಸೋನಾಲಿ ಬೇಂದ್ರೆ 5ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಕ್ಯಾವ್ಕೋನ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಟಿ ಸೋನಾಲಿ ಬೇಂದ್ರೆ ಕಳೆದ ವರ್ಷ ಕ್ಯಾನ್ಸರ್ ರೋಗ ನಿರ್ಣಯ ಮಾಡಿದರು. ಅವಳು ತನ್ನ ನಿವಾಸವನ್ನು ಉಳಿಸಿಕೊಳ್ಳುವಲ್ಲಿ ಕೆಲಸ ಮಾಡಿದ್ದಳು. ಶನಿವಾರದಂದು ಮುಂಬೈಯಲ್ಲಿ 5ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಸಿಹೋಕಾನ್ನಲ್ಲಿ ನಟನಾಗಿ ಅತಿಥಿಯಾಗಿ ನಟನನ್ನು ಕರೆದರು. My voice is much softer than what was going on before. I'm not really young. Sorry about that. I can't really shout so much, but you were right about it, that we need to demand. And what happened was that I did not look at what was happening to me and did not ask too many questions as I should have. Couple of points to that. Probably it comes from the fact that as women, without knowing in the subconscious, we are all taught sahan shakti bahut achhi baat hoti hai. So you're taught that, you know what, be tough, bear the pain. You have to bear a child, bear the pain. We are all being told that somewhere. So you kind of internalize that and you're always thinking that, you know what, I can bear the pain and you can go on. And I kept telling myself that I'm putting in an 18-hour day. So obviously I'm fine, I'm not dying, but I was. And when I look back and I say, how did I do that? So then the question was that why did I put up with this pain? What was I waiting for me to collapse, to understand what my body was trying to tell me? So it comes